Guru Baili, Yenana, Yara artist too. Anna Sundarashri Alvana Ade Ankonde, Gubbi Veeranna or Taliad. And the better Yaru grey rocks called a locks called Tidale. Yaro Natkadori, Irbeco Condenta or Elephant. Wow, the first story. Sati Sulochana admele nam tatane Mooki cinema shuru madididdu Mooki cinema madidru his love affair anta anbittu Lalita Pavarna hakkondu madidru Lalita Pavar enta artist ella aamele talkie cinema nu madidru avaru matte Basvaraj avaru antiddru Karnataka films anta anbittu madkondu adrinda cinemagalu madidru actually bedara kannappa nam tata avare produce madiddu ansutte alveno Giant venture. The Karnataka films alli nam tata idru even continuous studio enide alla one of the trustee nam tata avaru Basvaraj avaru Karibasayya avaru irella one of the trustee continuous studio ge avare open madi studio na nam tata avare Sadaramya avare madiddu tatane ne cinema madiddu ಸುಮಾರು ಸಿನಿಮಾಗಳು ಮಾಡಿದ್ದಾರೆ ನಮ್ಮ ತಾತ ಪ್ರೊಡ್ಯೂಸ್ ಮಾಡಿದ್ದಾರೆ ಬಟ್ ಅವರ ಸಿನಿಮಾಗಿಂತ ಜಾಸ್ತಿ ನಾಟಕದ ಒಲವೇ ಇತ್ತು ಇಲ್ಲಿ ಗಾಂಧಿನಗರಲ್ಲಿ ಗುಬ್ಬಿ ವೀರಣ್ಣ ರಂಗಮಂದಿರ ಇದೆಯಲ್ಲ ಅಲ್ಲೇ ಫಸ್ಟ್ ಶೋ ಇದು ಕುರುಕ್ಷೇತ್ರ ನಾಟಕ ಆಗಿತ್ತು ಆ ಕಾಲದದ್ದು ಅದನ್ನ ಆಮೇಲೆ ರಿನೋವೇಟ್ ಮಾಡಿ ಮಾಡರ್ನೈಸ್ ಮಾಡಿರೋದು ಅವರು ಗುಬ್ಬಿ ಕಂಪ್ನಿನ ಗುಬ್ಬಿ ಥಿಯೇಟ್ರ್ನ ಅದು ಅದಕ್ಕೆ ನಮ್ಮ ಮನೆ ಅಲ್ಲೇ ಇತ್ತು ನಮ್ಮ ತಾತನೂ ಅಲ್ಲೇ ಇದ್ದರು ಒಂದು ಮನೆಯಲ್ಲಿ ಸುಂದರಮ್ಮ ಅವರು ಇನ್ನೊಂದು ಮನೆಯಲ್ಲಿ ಜಯಮ್ಮ ಇನ್ನೊಂದು ಮನೆಯಲ್ಲಿ ಭದ್ರಮ್ಮ ಹಿಂಗಿದ್ರು ಅಲ್ಲಿ ಬಟ್ ಆಲ್ಮೋಸ್ಟ್ ಆಲ್ ಭದ್ರಮ್ಮ ಅವರು ಗುಬ್ಬಿಲೇ ಇರ್ತಿದ್ರು ಜಯಮ್ಮ ಅವರು ಶಿಶಾರಿಪುರಮಲ್ಲಿರೋರು ರಂಗಭೂಮಿ ನಂಬ್ಕೊಂಡು ದುಡಿಮೆ ಮಾಡಿದ್ರು ಹೇಳ್ತೀನಲ್ಲ ನಮ್ಮ ತಾತ ರಂಗಭೂಮಿಯಿಂದ ಎಷ್ಟು ಗಳಿಸಿದ್ದಾರೆ ಅಂತಂದರೆ ಬಟ್ ಅಷ್ಟೇ ರಂಗಭೂಮಿಗೋಸ್ಕರ ಕಳ್ಕೊಂಡಿದ್ದಾರೆ ಯಾಕೆಂದರೆ ಇವ್ರನ್ನೆಲ್ಲರನ್ನು ಸಾಕಬೇಕಲ್ಲ ಇವ್ರಿಗೆಲ್ಲ ಸಂಬಳ ಕೊಡಬೇಕು ಊಟ ತಿಂಡಿ ಕೊಡಬೇಕು ಸೊ ಕೆಲವು ಸರ್ತಿ ಒಳ್ಳೆ ಕಲೆಕ್ಷನ್ ಆಗೋದು ಕೆಲವು ಸರ್ತಿ ಆಗ್ತಾ ಇರಲಿಲ್ಲ ಬಟ್ ಆದರೂ ನಮ್ಮ ತಾತ ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಅಷ್ಟೇ ಚೆನ್ನಾಗಿ ಒಂದು ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಹಿರಣ್ಯ ಅವರಿದ್ದಾರಲ್ಲ ಮಾಸ್ಟರ್ ಹಿರಣ್ಯ ಅವ್ರ ತಂದೆ ಹಿರಣ್ಯ ಅವ್ರ ಮದುವೆ ಫಿಕ್ಸ್ ಆಗಿತ್ತಂತೆ ಮದುವೆ ಫಿಕ್ಸ್ ಆಗಿದ್ದಾಗ ಹಿರಣ್ಯ ಅವ್ರಿಗೆ ಸಂಕೋಚ ಹೆಂಗೆ ದುಡ್ಡು ಕೇಳೋದು ಅಂತ ಅಂದ್ಬಿಟ್ಟು ನಮ್ಮ ತಾತ ಅವ್ರತ್ನೂ ಮದುವೆ ಫಿಕ್ಸ್ ಆಗಿದೆ ಅವ್ನು ಸಂತೋಷ ಇಷ್ಟೇ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ರಂತೆ ಓ ಇವ್ರು ಹೆಂಗೆ ಕೇಳೋದು ಇವರು ದುಡ್ಡು ವಿಚಾರ ಮಾತಾಡ್ತಿಲ್ಲ ನಾನು ಸರಿ ಅವರು ಇನ್ನೇನು ಹೊರಡಬೇಕು ನಾಳೆ ಹೊರಡಬೇಕು ಯೂಶ್ವಲಿ ನಾಟಕದಲ್ಲಿ ಕೊನೆ ಸೀನಿಗೆ ಮುಂಚೆ ಅನೌನ್ಸ್ ಮಾಡ್ತಾರೆ ಅಂದರೆ ನಾಳೆ ಈ ನಾಟಕ ಇದೆ ಬೇರೆ ನಾಟಕ ಇದ್ದರೆ ಅದು ಅಲ್ಲಿ ಹಿರಣ್ಯ ಅವ್ರನ್ನ ಕರೆದ್ರಂತೆ ಅಲ್ಲಿ ಕಲೆಕ್ಷನ್ನಲ್ಲಿ ಕೌಂಟ್ರಲ್ಲಿ ಯಾರು ಕೂತಿದ್ನಲ್ಲ ಅವ್ರನ್ನ ಅಯ್ಯೋ ಇವತ್ತಿನ ಕಲೆಕ್ಷನ್ ತೊಗೊಂಬ ಅಂದ್ರಂತೆ ಅವ್ರಿಗೆ ಒಡ್ಡು ಅಂದ್ರಂತೆ ಒಡ್ಡು ಅಂತ ಅದೇ ಅವತ್ತಿನ ಕಲೆಕ್ಷನ್ ಏನಿತ್ತು ಅಷ್ಟನ್ನು ಸುರಿದಿದ್ದಾರೆ ಸುರಿದ್ಬಿಟ್ಟು ಹೋಗು ಮದುವೆ ಆಗ್ಬಿಟ್ಟು ಬಾ ಹೋಗು ಅಂತ ಕಳಿಸಿದ್ದಾರೆ ಆ ಥರ ನಮ್ಮ ತಾತನ ಬುದ್ಧಿ ಯಾಕೆಂದರೆ ಯಾರಿಗೂ ಅವತ್ತು ಅವ್ರ ಮನೆಗೆ ಹೋದವ್ರು ಯಾರೂ ಉಪವಾಸ ಬಂದವರೇ ಇಲ್ಲ ಊಟ ಹಾಕ್ದೆಲ್ಲ ಕಳಿಸ್ತಾನೆ ಇರಲಿಲ್ಲ ಅದೇ ರಾಜ್ಕುಮಾರ್ ಅವರು ಕಂಟಿನ್ಯೂ ಮಾಡಿದ್ರು ಅದನ್ನು ರಾಜ್ಕುಮಾರ್ ಅವ್ರ ಮನೆಗೂ ಅಷ್ಟೇ ಯಾರನ್ನ ಹೋದರೆ ಊಟ ಟೈಮ್ಗೆ ಹೋಗ್ಬಿಟ್ರಂತೂ ಊಟ ಮಾಡ್ದೆಲ್ಲ ಕಳಿಸ್ತಾನೆ ಇರಲಿಲ್ಲ ರಾಜ್ಕುಮಾರ್ ಅವರು ಆ ಥರ ಅದೇ ಅವರೂ ಬೆಳೆಸ್ಕೊಂಬಂದರು ಅವರು ನಮ್ಮ ತಾತ ಅಂತೂ ನಮ್ಮ ತುಂಬಾ ಈವನ್ ನಮ್ಮ ಗಾಂಧಿನಗರ ಮನೇಲಿ ಅಷ್ಟೇ ನಾವು ಬೆಳಗ್ಗೆ ತೆಗಿತಾ ಇದ್ದದ್ದು 6 ಗಂಟೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ನಾವು ಮಲಗ್ತಾ ಇದ್ದಿದ್ದು ಯಾಕೆಂದರೆ ನಮ್ಮ ಮನೆಗೆ ಎಲ್ಲರೂ ಬರೋರು ಅದೇ ಮಾಲ್ತಕ್ಕ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಶಿವಾನಂದಣ್ಣ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಎಲ್ಲರೂ ಬಸ್ ಸ್ಟಾಪ್ ಮತ್ತು ರೈಲ್ವೆ ಸ್ಟೇಷನ್ ಹತ್ರನೇ ಇರ್ತಿತ್ತು ಬಂದವ್ರಿಗೆ ನಾವು ಯಾವತ್ತೂ ಉಪವಾಸ ಕಳಿಸೇ ಇಲ್ಲ ನಮ್ಮ ಮನೆಯಿಂದ ಆ ಥರ ನಾವು ಬೆಳ್ಕೊಂಬಂದಿರೋದು ನನಗೆ ಗೊತ್ತಿರೋದು ಇಷ್ಟು ಹೌದು ಖಂಡಿತ ಫ್ಯಾಮಿಲಿ ಟ್ರೀ ನಮ್ಮ ಮನೇಲಿ ಏನಾದ್ರು ಮದುವೆ ಸಮಾರಂಭಗಳಾದರೆ ನಮ್ಮ ಮನೆಯಿಂದನೇ ಏನಿಲ್ಲ ಅಂದರೆ 750,000 ಜನ ಇದ್ದೀವಿ ನಾವು ನನ್ನ ಮದುವೆಗೆ ನಾನು ರಿಸೆಪ್ಷನ್ ಬಿಟ್ಬಿಡಿ ನನ್ನ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದು ಮನೇಲೇ ಮಾಡ್ಕೊಂಡಿದ್ದು ನಾನು ನನ್ನ ಮದುವೆಗೆ ನನ್ನ ಫ್ಯಾಮಿಲಿಯವರು ಏನಿಲ್ಲ ಅಂದರೂ ಒಂದು 600 ಜನ ಇದ್ದರು ನನ್ನ ಫ್ಯಾಮಿಲಿಯವರು ಅಂದರೆ ಅಪ್ಪಾಜಿ ಕಡೆಯವರು ಅಂದರೆ ಬೇರೆ ಯಾರನ್ನೂ ಕರೆದೇ ಇರಲಿಲ್ಲ ನಮ್ಮ ಫ್ಯಾಮಿಲಿಯವರೇ 600 ಜನ ಇದ್ದರು ನನ್ನ ಗಂಡನ ಕಡೆಯಿಂದ ಒಂದು ಎಲ್ಲ ರಿಸೆಪ್ಷನ್ಗೆ ಬಂದಿದೆ ಯಾಕೆಂದ್ರೆ ಜಾಸ್ತಿ ನಾವು ರಿಸೆಪ್ಷನ್ಗೆ ಕರೆದಿದ್ದು ನಮ್ಮ ಗಂಡನ ಕಡೆಯವರು ನಮ್ಮ ಅತ್ತೆ ಮಾವ ನನ್ನ ಮೈದ್ನಂದರು ಆಮೇಲಿಂದ ಅವರು ನಮ್ಮ ಅತ್ತೆ ತಮ್ಮ ನಮ್ಮ ಮಾವನ ತಮ್ಮ ಹಿಂಗೆ ಬಂದಿದ್ರು ಅಷ್ಟೇ ವಿನಾ ರಿಸೆಪ್ಷನ್ಗೆ ಎಲ್ಲರೂ ಬಂದಿದ್ದರು ಬಟ್ ನಮ್ಮ ಮದುವೆಗೆ 600 ಜನ ಇದ್ರು ನೋಡಿ ನಮ್ಮ ಮನೇಲಿ ನಮ್ಮ ಕುಟುಂಬನೇ ನಮ್ಮ ತಾತನ ಬ್ಲಡ್ ರಿಲೇಟಿವ್ಸೇ ನಾವು ಇವಾಗ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡಿರೋದು ಅಂತಂದರೆ ಮೊಮ್ಮಕ್ಕಳಲ್ಲಿ ನಾನು, ಜೈಶ್ರಕ್ಕ, ಆಮೇಲೆ ನಟರಾಜ, ಆಮೇಲೆ ಸಂಗೀತ, ಪಂಚಮಿ, ಅವ್ರು ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರಿಬ್ಬರು. ಆಮೇಲೆ ಪ್ರೀತಮ್ ಗುಬ್ಬಿ ಆ್ಯಕ್ಟಿಂಗಲ್ಲ, ಅವನು ಡೈರೆಕ್ಷನ್ ಮಾಡ್ತಾನೆ. ಇನ್ನೊಬ್ಬ ಅಣ್ಣನ ಮಗ ಇದ್ದಾನೆ ಸದಾ ಅಂದ್ಬಿಟ್ಟು, ಅವನ ಮಗ ಬಂಟಿ ಅಂತಿದ್ದಾನೆ, ಬೆನಕಪ್ಪ ಅಂತ ಅವನ ಹೆಸರು, ಬಂಟಿ ಅಂತ ನಾವೆಲ್ಲ ಪ್ರೀತಿಗೆ. ಅವನು ಸಿನಿಮಾ ಮಾಡಿ ರಮೇಶ ಸತೀಶ ಅಂತಾನೆ ಅವನು ಪಿಕ್ಚರ್ ಮಾಡಿದ್ದಾನೆ, ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾನೆ. ಸೊ ಅವ್ರುಗಳು ನಾವು ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ನಾವು ಪ್ರತೀಕ್ಷಾ ಇವರೆಲ್ಲ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. ಪ್ರತೀಕ್ಷಾ ಅಂತೂ ವೈಜಯಂತಿ ಕಾಶಿ ಮಗಳವಳು, ವೈಜಯಂತಿ ಕಾಶಿ ಮಗಳು. ಹಾಂ, ಅವಳು ಸಿನಿಮಾ, ಬಟ್ ಅವಳು ಡ್ಯಾನ್ಸ್, ತನ್ನ ಒಲವನ್ನು ಡ್ಯಾನ್ಸ್ಗೆ ತುಂಬ ಇದು ಮಾಡಿದ್ದಾಳೆ. ಅವಳು ಕಾದಂಬರಿ ಕಣಜ ಅನ್ನೋ ಸೀರಿಯಲಲ್ಲಿ ಮಾಡಿದ್ಲು ಅವಳು. ಅದೇ ನಾಟಕ ಇದು ಮಾಡಿ ಡ್ಯಾನ್ಸು, ವೈಜಯಂತಿ ಕಾಶಿ ಡ್ಯಾನ್ಸ್ ಕಡೆಗೆ ಹೊಟ್ಟೋದ್ಲು ಅವಳು. ಬಟ್ ಅವಳು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ, ನನ್ನ ರಸೀರಾಧೆ ಮತ್ತು ಮಳೆಬಿಲ್ಲು ಈ ಥರ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ, ಮುಕ್ತ ಎಲ್ಲ. ವೈಜಯಂತಿ ಕಾಶಿ ನಿಮ್ಮ ಫ್ಯಾಮಿಲಿ? ನನ್ನ ಸೋದರತೆ ಮಗಳು. ಅದು ನಿಮಗೆ ಚಾಟ್ ಮಾಡಿದ್ರೆ ಹಿಂಗಾಗತ್ತೆ, ಚಾಟ್ ಮಾಡೋಕ್ಕಾಗಲ್ಲ. ನಾನು ಟ್ರೈ ಮಾಡಿದ್ದೀನಿ, ಮಾಡೋಕ್ಕೆ ಬರಲಿಲ್ಲ ನನಗೆ. ಅದೇ ಹೇಳಿದ್ನಲ್ಲ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಇವ್ರನ್ನೆಲ್ಲ ಸೇರಿಸಿದ್ರೆ ನನಗೆ ಚಾಟ್ ಮಾಡೋಕ್ಕಾಗೋದೇ ಇಲ್ಲ ಆ ಥರ. ಬಟ್ ಈ ಫೀಲ್ಡಲ್ಲಿ ಕಂಟಿನ್ಯೂ ಆಗಿರೋರು ಇಷ್ಟು ಜನ ಇದ್ದೀವಿ ನಾವು. ಭಾಳ ಹೆಮ್ಮೆ ಇದೆ. ಖಂಡಿತ ಖಂಡಿತ. ಅಯ್ಯೋ, ಈಗೇನು ನಾವು ಇದ್ದೀವಲ್ಲ ಅದೆಲ್ಲ ನಮ್ಮ ತಾತನಿಂದ, ತಾತನ ಒಂದು ಇದು ಕೊಡುಗೆ ಅಂತಲೇ ನಾನು ಹೇಳ್ತೀನಿ. ನಾನು ಅದಿಲ್ಲದಲ್ಲೇ ನಾವು ಏನಿಲ್ಲ, ಬಿಟ್ಬಿಡಿ. ನಿಮ್ಮ ಜರ್ನಿ ಹೇಳಿ. ನನ್ನ ಜರ್ನಿ ಅದೇ, ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದೆ. ಪರೋಪಕಾರಿ, ದೇವರ ಮಕ್ಕಳು, ಸ್ವಯಂವರ, ಮತ್ತು ಒಂದು ಹಿಂದಿ ಮೂವಿ ನಯದಿನ್ ನಯ ಲೋಗ್ ಅಂತಂದ್ಬಿಟ್ಟು ಮಾಡಿದೆ. ಆಮೇಲೆ ಅದಾದಮೇಲೆ ಋಷ್ಯಶೃಂಗ ನನ್ನ ಫಸ್ಟು ಹೀರೋಯಿನ್ ಆಗಿರೋ ಮೂವಿ. ಕಾಡು ಕುದುರೆ, ಇವರು VRK ಪ್ರಸಾದ್ ಇದ್ದಾರಲ್ಲ, GV ಅಯ್ಯರ್ ಅವ್ರ ಅಸಿಸ್ಟೆಂಟು, ಅವ್ರದ್ದು ಫಸ್ಟ್ ಮೂವಿ. ಸುರೇಶ್ ಹೆಬ್ಳಿಕರ್ಗೆ ನನಗೆ ಫಸ್ಟ್ ಮೂವಿ, ಹೀರೋಯಿನ್ ಆಗಿ ನಾನು, ಹೀರೋ ಆಗಿ ಸುರೇಶ್ ಹೆಬ್ಳಿಕರು. ಅಲ್ಲ ಋಷ್ಯಶೃಂಗ. ಅದಾದಮೇಲೆ ಕಾಡು ಕುದುರೆ. ನಾನು ಋಷ್ಯಶೃಂಗ ಮಾಡಿದಾಗ ನಂಗೆ 12 ವರ್ಷ, ಕಾಡು ಕುದುರೆ ಮಾಡಿದಾಗ 14 ವರ್ಷ. ಹೀರೋಯಿನೇ. ಆಮೇಲೆ ಇದು ಅರಿವು, ಕಟ್ಟೆರಾಮಚಂದ್ರ, ಪದ್ಮಾ ಕುಮಟಾ ಅವ್ರು ತೆಗೆದಿದ್ದ ಅರಿವು, ಅದರಲ್ಲಿ ಹೀರೋಯಿನ್ನು, ಮಾನಪ್ಪ ಹೀರೋ, ಹುಚ್ಚ ಅದರಲ್ಲಿ ಅವರು. ಅಂದರೆ ನಾನು ಹೀರೋಯಿನ್ ಅಂತ ಇಲ್ಲ, ಅದು ಆ್ಯಕ್ಚುಲಿ ಮಕ್ಕಳು ಸಬ್ಜೆಕ್ಟ್ ಅದು ಅರಿವು. ಅದಕ್ಕೆ ನಾನು ಮಾಡಿರೋ 3 ಪಿಕ್ಚರ್ಗೂ ನ್ಯಾಷನಲ್ ಅವಾರ್ಡ್ ಬಂದಿದೆ ನಾನು. ಆಮೇಲೆ ಚಂದನದ ಗೊಂಬೆ ಮಾಡಿದೆ. ಅದಾದಮೇಲೆ ನಾನು NSD ಹೊಟ್ಟೋದೆ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಓದಿದೆ ನಾನು. ಡ್ರಾಮಾ ಕಲೀಲಿಕ್ಕೆ, ಯಾಕೆಂದರೆ ಇಲ್ಲಿ ನಾವು ಮಾಡ್ತಾಯಿದ್ವಿ ಡ್ರಾಮಾ, ಬಟ್ ಅಲ್ಲಿ ಹೋದ್ಮೇಲೆ ನಾನು ತುಂಬ ಕಲ್ತಿದ್ದೀನಿ ಅಲ್ಲಿ. ಅಂದರೆ ಹೇಗಿರಬೇಕು, ಆ್ಯಕ್ಟಿಂಗ್ ಹೇಗೆ ಮಾಡಬೇಕು, ನಾವಿಲ್ಲಿ ಬರೀ ಅವ್ರು ಹೇಳ್ಕೊಡೋರು ನಾವು ಮಾಡ್ತಿದ್ವಿ, ಬಟ್ ಡೈಲಾಗ್ ಡೆಲಿವರಿ ಹೇಗೆ ಬರಬೇಕು, ಎಕ್ಸ್ಪ್ರೆಷನ್ಸ್ ಹೇಗೆ ಬರಬೇಕು, ಇದೆಲ್ಲ ನಾನು NSD ಇಂದ ಕಲ್ತ್ಕೊಂಡ್ಬಂದೆ ನಾನು. ಅಲ್ಲಿ ನಮಗೆ ಪೂರ್ತಿ ನಾಟಕದ, ಅಂದರೆ ಬಿಡಿ, ಇದು ನಾಟಕ ನಾವು 3 ತಿಂಗಳಲ್ಲಾಗಲಿ 3 ವರ್ಷದಾಗಲಿ ಕಲಿತೀವಿ ಅಂತಲ್ಲ, ನಾವು ಸಾಯೋವರೆಗೂ ಕಲಿತಾನೆ ಇರ್ತೀವಿ. ಆ್ಯಕ್ಟಿಂಗ್ ಅಂತೂ ನಾವು ಸಾಯೋವರೆಗೂ ಕಲಿತಾ ಇರ್ತೀವಿ ನಾವು. ಯಾಕೆಂದರೆ ನಮ್ಮ ಆ್ಯಕ್ಟಿಂಗಲ್ಲಿ ಹೆಂಗೆ ಅಂತಂದರೆ ಅಬ್ಸರ್ವೇಷನ್ನು, ಇಂಪ್ರೊವೈಸೇಷನ್ಸ್ ಇದ್ದೇ ಇರುತ್ತೆ. ನಾವು ಎಷ್ಟು, ನನಗೆ ಹೆಂಗೆ ಅಂತಂದರೆ, ನಾನು ಆ್ಯಕ್ಟ್ ಮಾಡ್ತೀನಲ್ಲ, ಇವತ್ತು ನಾನು ಆ್ಯಕ್ಟ್ ಮಾಡ್ತೀನಿ, ನಾಟಕದಲ್ಲಿ ಒಂದೇ ಮಾತ್ರ ಸಾಧ್ಯ ನಮಗೆ ಇಂಪ್ರೊವೈಸ್ ಮಾಡ್ಕೊಳ್ಳೋಕ್ಕೆ, ಸಿನಿಮಾ ಸೀರಿಯಲಲ್ಲಿ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ಸತಿ ನಾನು ಸಿನಿಮಾ ಸೀರಿಯಲ್ ನೋಡಿಬಿಟ್ಟು ಅಯ್ಯೋ ನಾನು ಇಷ್ಟು ಕೆಟ್ಟದಾಗಿ ಮಾಡಿದ್ದೀನಾ, ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ ಅಂತ ನನಗೆ ಎಷ್ಟೋ ಸತಿ ಅನಿಸಿದೆ. ಯಾಕೆ ಅಂತಂದರೆ ನಾಟಕದಲ್ಲಾದರೆ ನಮಗೆ ರಿಯಾಕ್ಷನ್, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಬರ್ತಾ ಇರುತ್ತೆ ಆಡಿಯನ್ಸಿಂದ. ಸೊ ಏನು ಮಾಡಲಿಲ್ಲ ನನ್ನ ಡೈಲಾಗಿಗೆ ಅಂದರೆ, ಓ ಇದರಲ್ಲಿ ಏನೋ ತಪ್ಪಿದೆ ಅಂತ ನೆಕ್ಸ್ಟ್ ಶೋಗೆ ನಾನು ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾಟಕದಲ್ಲಿ ಒಂದರಲ್ಲೇ ಸಾಧ್ಯ ಅದು. ಸೊ ಅದನ್ನೆಲ್ಲ ನಾನು NSD ಕಲ್ತು ಬಂದೆ. ಆಮೇಲೆ ಬಂದಮೇಲೆ ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ನಾಟಕ ಆಮೇಲೆ ನಾನು ಮದುವೆ ಆಯಿತು, ಸುರೇಂದ್ರನಾಥ್ ಅಂದ್ಬಿಟ್ಟು, ಅವರೂ ಇದೇ ಫೀಲ್ಡಲ್ಲಿರೋರು, ಅವರು NSDನೇ. ಹೌದು ಖಂಡಿತ, ಅವ್ರು 2 ವರ್ಷ ಸೀನಿಯರ್ ನನಗೆ. ಅವರು ನಾಟಕಗಳು ಮಾಡ್ತಾ ಇದ್ದಾರೆ, ಡೈರೆಕ್ಟ್ ಬರೀತಾರೆ, ಸಿನಿಮಾಗಳಿಗೆ ಕತೆಗಳು ಬರ್ತಾರೆ. ಇದು ಬಂತು ನೋಡಿ, ಕೆಂಡ ಸಂಪಿಗೆ, ಟಗರು, ಅವ್ರದ್ದೇ ಕತೆ, ನಮ್ಮ ಯಜಮಾನ್ರದ್ದೇ ಕತೆ ಅದು. ಆಮೇಲೆ ಶಂಕರ್ನಾಗ್ ಜೊತೆ ಸುಮಾರು ವರ್ಷ ಇದ್ದರು ಅವರು, ಅಸೋಸಿಯೇಟ್ ಆಗಿ, ರೈಟರ್ ಆಗಿ ಶಂಕರ್ ಜೊತೆ ತುಂಬ ಇದ್ದರು. ಶಂಕರ್ನ ಜೊತೆನೇ ಇದ್ದಿದ್ದವ್ರು ಆ್ಯಕ್ಚುಲಿ, ಈಗಲೂ ಒಂಥರ ರಂಗಶಂಕರದಲ್ಲೇ ಇದ್ದಾರೆ ಅವರು. ಆಮೇಲೆ ETVಲಿ ಮುಖ್ಯಸ್ಥರಾಗಿದ್ದರು ಅವರು. ಆಮೇಲೆ ನಾನು NSD ಇಂದ ಬಂದ ಮೇಲೆ, ನನ್ನ ಮದುವೆ ಆದಮೇಲೆ ನಾಟಕ ಕಂಟಿನ್ಯೂ ಮಾಡಿದೆ. ನಾಟಕ, ಸಿನಿಮಾ, ಅವಾಗಿನ ಸೀರಿಯಲ್ ಬಂದಿರಲಿಲ್ಲಲ್ಲ. ಸೀರಿಯಲ್ ಬಂದ ಮೇಲೆ ನನ್ನ ಪ್ರಯಾಣ ಸೀರಿಯಲ್ ಅದು ಇದು ವೈದ್ಯೋ ನಾರಾಯಣೋ ಹರಿ ನನ್ನ ಫಸ್ಟ್ ಸೀರಿಯಲ್ ದೂರದರ್ಶನ್ಗೆ. ಅಲ್ಲಿ ಅದು ಸಾಧನೆ, ಆಮೇಲೆ ಅದೇ ರಾಗ ಇದು ಅರ್ಧ ಸತ್ಯ, ಮಾಯಾಮೃಗ ಮತ್ತು ಪರಂಪರೆ ಸುಮಾರು ದೂರದರ್ಶನ್ ಮಾಡಿದ್ದೀನಿ. ಅದಾದಮೇಲೆ ಇ ಟಿ ವಿ ಪ್ರಾಜೆಕ್ಟು, ಇ ಟಿ ವಿನ ನೆಕ್ಸ್ಟ್ ಬಂದಿದ್ದಲ್ಲ. ಉದಯದಲ್ಲಿ ಅವಾಗಿನ ಸೀರಿಯಲ್ಗಳು ಶುರು ಮಾಡಿರಲಿಲ್ಲ, ಬರೀ ಇನ್ಹೌಸ್ ಪ್ರೋಗ್ರಾಮು ಅಂತ ಮಾಡ್ತಾ. ಉದಯದಲ್ಲಿ ನಾನು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ದೆ, ನಾನು ಉದಯ ಟಿ ವಿಲಿ. ಅಲ್ಲಿ ನಾನು 2 ವರ್ಷ ವರ್ಕ್ ಮಾಡಿದೆ. ಆಮೇಲೆ ಲೋಕಲ್ ಚಾನಲ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಮಾಲ್ಗುಡಿ ಡೇಸ್ಗೆ ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದೀನಿ ನಾನು. ಅದು ಮಾಲ್ಗುಡಿ ಕಾಸ್ಟ್ಯೂಮ್ ಡಿಸೈನ್ ಹೆಸರಿಗಷ್ಟೇ, ಬಟ್ ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದೀನಿ ಮಾಲ್ಗುಡಿ ಡೇಸಲ್ಲಿ. ಇಂಥದ್ದಿಲ್ಲ, ಯಾಕೆಂದರೆ ಶಂಕರ್ ಜೊತೆ ಇದ್ದವರು ಎಲ್ಲ ಕೆಲಸ ಮಾಡ್ತಾರೆ, ಯಾಕೆಂದರೆ ಅವ್ರನ್ನ ಆ ಥರ ಅವ್ರು ಎಂಕರೇಜ್ ಮಾಡ್ತಾರೆ ಅವರು. ಸೊ ನನ್ಗೆ ಇವಾಗ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ಈಗ ನಾನೇನು ನಾನು ಪ್ರೊಡಕ್ಷನ್ ಹೌಸಲ್ಲಿ ಇನ್ಚಾರ್ಜ್ ಆಗಿದ್ದೆ, ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ, ಕಾಸ್ಟ್ಯೂಮ್ ಡಿಸೈನ್ ಪ್ರತಿಯೊಂದೂ ನಾನು ಕಲ್ತಿದ್ದು ಶಂಕರ್ ನಾಗ್ ಅವರಿಂದ. NSD ಮಾಡ್ಕೊಂಡು ಬಂದ್ರೂ ಯಾವ ರೀತಿ ಹೇಗಿರಬೇಕು ಅಂತ ಯಾರನ್ನೂ ಸೋಮಾರಿ ಹಾಗೆ ಕೊಡೋಕೆ ಬಿಡ್ತಾ ಇರಲಿಲ್ಲ ಶಂಕರ್ ನಾಗ್ ಅವರು. ಸೊ ಈ ಥರ ನಾನು ಮಾಡ್ಕೊಂಬಂದೆ. ಈಗ ಮಾಡ್ತಾಯಿದ್ದೀನಿ ನಾನು, ಕಂಟಿನ್ಯೂ ಮಾಡಿದ್ದೀನಿ ಈಗ ಸದ್ಯಕ್ಕೆ ಅಟ್ ಪ್ರೆಸೆಂಟು. ಜೊತೆಯಲ್ಲಿ ಮತ್ತು ಕಸ್ತೂರಿ ನಿವಾಸ ಉದಯ ಟಿ ವಿದು. ಆಮೇಲೆ ಈಗ ಹೊಸದೊಂದು ಶುರು ಆಗಬೇಕು, ಮೊನ್ನೆ ಶೂಟಿಂಗ್ ಮುಗಿಸ್ಕೊಂಬಂದಿದ್ದೀನಿ, ಹೇಳಿ ಹೋಗೋ ಕಾರಣ ರವಿ ಬೆಳಗೆರೆ ಅವ್ರ ಕತೆ, ಅದರಲ್ಲಿ ಮಾಡ್ತಾಯಿದ್ದೀನಿ. ನನ್ನ ಫೇಮಸ್ ನನಗೆ ಇಷ್ಟವಾದ ಪಾತ್ರ ಅಂತಂದರೆ ಅರ್ಧ ಸತ್ಯ ಒಂದು, ಸಾಧನೆ ಒಂದು, ಆಮೇಲಿನ ಗುಪ್ತಗಾಮಿನಿ, ಆಮೇಲೆ ಜೋಗುಳ, ಈಗ ಜೊತೆಯಲ್ಲಿ ಅಂತ. ಅದು ನನಗದು ಪುಟ್ಟ ಪಾತ್ರ ಅಂತ ಅನ್ನಿಸ್ಲೇ ಇಲ್ಲ ನನಗೆ. ಅದು ಹೆಂಗಿದೆ ಅಂತಂದರೆ, ಅಮ್ಮನ್ನೇ ನಾನು ಲಿಟ್ರಲಿ ಅಮ್ಮನ್ನ ಹೊರ್ತೀನಿ ತಲೆ ಮೇಲೆ. ಯಾಕೆಂದರೆ ನನಗೆ ಅದು ಹೊರತಾಗ ಮೈ ರೋಮಾಂಚನ ಆಗುತ್ತೆ. ಅವಳನ್ನ ನಮಸ್ಕಾರ ಮಾಡ್ದಲ್ಲೇ ನಾನು ಎತ್ತೋದೆಲ್ಲ ಅವಳನ್ನ. ಬಟ್ ನಾನು ಎಲ್ಲೇ ಹೋದರೂ ನನಗೆ ನನ್ನೇ ಅಮ್ಮ ಅಂದ್ಕೊಂಡು ಕಾಲು ಮುಗಿತಾರೆ, ಕೈ ಮುಗಿತಾರೆ. ಒಂದು ಸತಿ ಏನಾಯಿತು, ಸೌದತ್ತಿಗೆ ಹೋಗಿದ್ದೆ, ಶೂಟಿಂಗಿಗೆ ಹೋಗಿದ್ವಿ ನನ್ನ. ಅವರು ಅಲ್ಲಿ ಸೌದತ್ತಿಲಿ ಯಲ್ಲಮ್ಮನ ದೇವಸ್ಥಾನದಲ್ಲಿ ಶೂಟಿಂಗ್ ಮಾಡೋಕ್ಕೆ ಬಿಡಲಿಲ್ಲ. ಅವ್ರ ಅತ್ತೆದು ದೇವಸ್ಥಾನ ಇದೆ, ಜೋಗುಳಬಾವಿ ಸತ್ಯವ. ಸೊ ಅಲ್ಲಿ ಶೂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಒಂದು ಕಟ್ಟೆ ಮೇಲೆ ಕೂರಿಸ್ಬಿಟ್ಟಿದ್ರು. ನನಗೆ ಆರಾಮಾಗಿ ಕೂತ್ಕೊಳ್ಳೋಕೆ ಹೀಗೆ ಕೂತಿದ್ದೀನಲ್ಲ ಹಂಗೆ ಕೂರಿಸಿದ್ರೆ, ಅಲ್ಲಿ ಬಂದಂಥ ಅವತ್ತು ಹುಣ್ಣಿಮೆ ಬೇರೆ, ಅವತ್ತು ಹೋಳಿ ಹುಣ್ಣಿಮೆ ದೊಡ್ಡದಾಗಿ ಮಾಡ್ತಾರೆ ಅವರು. ಬಂದ ಭಕ್ತಾದಿಗಳೆಲ್ಲ ನಾನು ಅಲ್ಲಿ ಸತ್ಯವಂಗೆ ನಮಸ್ಕಾರ ಮಾಡಿ ಬಂದು ಇಲ್ಲಿ ನಮಸ್ಕಾರ ಮಾಡಿ ನನಗೆ ದಕ್ಷಿಣ ಇಟ್ಟು ಹೋಗ್ತಾಯಿದ್ರು. ಅಷ್ಟು ಮಟ್ಟಿಗೆ ನನ್ನ ನೋಡ್ತಾರೆ ಅವರು. ಈಗಲೂ ಅಷ್ಟೇ, ನಾನೆಲ್ಲನೂ ಹೋದರೆ ಓ ಎಲ್ಲಮ್ಮ ಬಂದರು ಅಂದ್ಬಿಟ್ಟು ಕಾಲಿಗೆ ಮುಗಿತಾರೆ ನನಗೆ. ಸೊ ನನಗೆ ಅದೊಂದು ತುಂಬಾ ಹೆಸರು ತಂದು ಕೊಟ್ಟಿದೆ ಇದು ಜೋಗ್ತವನ್ ಪಾತ್ರ. ಇಷ್ಟೆಲ್ಲ ಮಾಡಿರೋದು ಒಂದೇ, ಇದೊಂದು ಮಾಡಿರೋದು ಒಂದು. ಒಂದು ಜೋಗ್ತವನ್ ಪಾತ್ರದಲ್ಲೇ ನನಗೆ ಅದೊಂದು ತುಂಬ ಇದು ಮಾಡಿಕೊಟ್ಟಿದೆ, ನಂಗೆ ಖುಷಿ ಇದೆ ಅದು ನನಗೆ. ಸಿನಿಮಾ ನಾನು ಮರೆಯಲಾಗಿರೋದು ಅಂತಂದರೆ ಅಂತ, ಯಾಕೆಂದ್ರೆ ಅದೇ ರಾಗ ಅದೇ ಹಾಡು ಚೆನ್ನಾಗಿದೆ. ಆಮೇಲೆ ಎಲ್ಲ ನಾನು ಮಾಡಿರೋದೆಲ್ಲ ಹೇಳ್ತೀನಿ ಕೇಳಿ. ಒಂದು ಹಿಂಗೆ ಇರಬೇಕಾದ್ರೆ ನಾನು ಅದೇ ರಾಗ ಅದೇ. ರಾಜ್ಕುಮಾರ್ ಅವರು ನಮಗೆ ತುಂಬ ಹತ್ತಿರ ಪರಿಚಯ ಅಲ್ವಾ, ನಮ್ಮ ಮನೆಗೆ ಬರೋರು ಹೋಗೋರು ಎಲ್ಲ ಮಾಡೋರು, ಯಾಕೆಂದ್ರೆ ನಮ್ಮ ಕಂಪ್ನಿಯಿಂದನೇ ಬಂದಿದ್ದವ್ರಲ್ವ. ನಮ್ಮ ಒಡನಾಟ ಚೆನ್ನಾಗಿತ್ತು ಅವ್ರದ್ದು. ನಾನು ಮತ್ತು ಅವ್ರ ಜೊತೆ ನಾನು ರಾಜ್ಕುಮಾರ್ ಅಣ್ಣನ ಜೊತೆ ಪರೋಪಕಾರಲ್ಲಿ ಚೈಲ್ಡ್ ಆರ್ಟಿಸ್ಟಾಗೂ ಮಾಡಿದ್ದೀನಿ, ಜೀವನ ಚೈತ್ರದಲ್ಲಿ ಅವರ ಬಿಗತಿಯಾಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಸೊ ಹೀಗಾಗಿ ಅದು ರಕ್ಷಣ ಅತ್ತೆ ತಾಯಿ ರೋಲ್ ಮಾಡಿದ್ದೆ, ಇವನು ಗುರು ಅತ್ತೆ ರೋಲು, ತುಗುದೀಪ ಶ್ರೀನಿವಾಸ್ ಎಂಟಿ ರೋಲ್ ಅದರಲ್ಲಿ ಮಾಡಿರೋದು ನಾನು. ಬಟ್ ಅದೇ ರಾಗ ಅದೇ ಹಾಡಲ್ಲಿ ನಾನು ಆಫ್ಟರ್ ಎ ಲಾಂಗ್ ಟೈಮ್ ನಾನು ಅಂದರೆ ಅದೇ NSD ಮುಗಿಸ್ಕೊಂಡ್ಮೇಲೆ ಫಸ್ಟ್ ಮೂವಿ ಮಾಡಿದೆ ಅದೇ ರಾಗ ಅದೇ ಹಾಡು, 87 ಅನಿಸುತ್ತೆ. ಅವ್ನು ಮಾಡಿದಾಗ ಮೇಕಪ್ ಮಾಡ್ಕೊಳ್ತಾ ಇದ್ದೆ, ಗುರಣ್ಣ ಅಂತ ಅಂದ್ಬಿಟ್ಟು ಮೇಕಪ್ ಮ್ಯಾನು. ಅವ್ರ ತಂದೆ ನಮ್ಮ ಕಂಪ್ನಿಲಿದ್ದರು, ಸುಬ್ಬಣ್ಣ ಅವರು ಅಂತ ಅಂದ್ಬಿಟ್ಟು ಗುಬ್ಬಿ ಕಂಪ್ನಿಲಿದ್ದರು. ಅವರು ಅಲ್ಲಿ ಮೇಕಪ್ ಮ್ಯಾನ್, ಅವ್ರು ಸತ್ತ ಮೇಲೆ ಗುರಣ್ಣ ಗುರಣ್ಣ ನನಗೆ ಮೇಕಪ್ ಮಾಡ್ತಾಯಿದ್ರು. ನನಗಲ್ಲಿ 2 ಗೆಟಪ್ಪು, ಒಂದು ಯಂಗ್ ಗೆಟಪ್ಪು, ಒಂದು ಓಲ್ಡ್ ಗೆಟಪ್ಪು. ಸೊ ಓಲ್ಡ್ ಗೆಟಪ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ನಾನು ಗುರಣ್ಣಂಗೆ ಹೇಳ್ತಾಯಿದ್ದೆ, ಗುರಣ್ಣ ಇಲ್ಲಿ ಗ್ರೇ ಹೇರ್ ಹಾಕಿ. ಯಾರು ಗ್ರೇ ಹೇರ್ ಹಾಕೊಳ್ಳೋಕ್ಕೆ ಒಪ್ಕೊಳ್ಳೋಲ್ಲ. ಅದು ನನಗೆ ಅವಾಗ ಎಷ್ಟು ವಯಸ್ಸು, 87 ಅಂತಂದರೆ ನನಗೆ ಅವಾಗ 25 ವರ್ಷನೋ 26 ವರ್ಷನೋ ನನಗೆ. ಹಾಂ, ವೆರಿ ಯಂಗ್. ಅದು ಇನ್ನೊಂದು ಹೇಳ್ತೀನಿ ಅದು ಇನ್ಸಿಡೆಂಟ್ ಆಯಿತಾ. ಅಮ್ಮ ಹಿಂಗೆ ಮಾಡುವಾಗ ರಾಜ್ಕುಮಾರ್ ಅವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡ್ತಾ ನಾನು ಶಾರ್ಟ್ ಕೊಟ್ಟದೆ. ಹೋದ್ಮೇಲೆ ಗುರುಣ್ಣನ ಕರೆದ್ರಂತೆ, ಗುರು ಬಾಯಿಲಿ ಏನಣ್ಣ ಯಾರ ಆರ್ಟಿಸ್ಟು ಅಂದ. ಅಣ್ಣ ಸುಂದರಶ್ರೀ ಅಲ್ವಣ್ಣ ಅದೇ ಅಂದ್ಕೊಂಡೆ, ಗುಬ್ಬಿ ವೀರಣ್ಣವ್ರು ತಳಿಯೋದು ಅಂದರೆ ಬೇರೆಯವ್ರು ಯಾರು ಗ್ರೇ ಹೇರ್ ಹಾಕ್ಸ್ಕೊಳ್ಳಲ್ಲ, ಅವಳು ಹಾಕ್ಸ್ಕೊಳ್ತಿದ್ದಾಳೆ, ಯಾರೋ ನಾಟಕದವರೇ ಇರಬೇಕು ಅಂದ್ಕೊಂಡೆ ಅಂತ ಅವ್ರು ಹೇಳಿದ್ರಂತೆ. ನಾನು ನನಗೆ 28 ವರ್ಷ ಇದ್ದಾಗ ಕೃಷ್ಣಗೌಡ್ರು ಗೊತ್ತಲ್ಲ, ಮೊನ್ನೆ ರೀಸೆಂಟಾಗಿ ಹೋಗ್ಬಿಟ್ರು ಆರ್ಟಿಸ್ಟು, ಹಾಂ ಅವ್ರಿಗೆ ವಯಸ್ಸಾಗಿದೆ, ಅವರ ಅಮ್ಮನ ರೋಲ್ ಮಾಡಿದ್ದೆ ನಾನು 28ನೇ ವಯಸ್ಸಲ್ಲಿ. ವಿಜಯ್ ಪ್ರಸಾದು ಡೈರೆಕ್ಟ್ರ್, ಅದಕ್ಕೆ ಅದೇ ನೀರು ದೋಸೆ ಎಲ್ಲ ಡೈರೆಕ್ಟ್ ಮಾಡಿದಾರಲ್ಲ ಅವರು, ಅದಕ್ಕೆ ಫಸ್ಟ್ ಸೀರಿಯಲ್ ಅವ್ರದ್ದು ದೂರದರ್ಶನ್ಗೆ. ನನಗೆ 28ನೇ ವಯಸ್ಸಿದ್ದಾಗ ಫುಲ್ಲು ಕೂದಲು ಬೆಳ್ಳಿಗೆ ಮಾಡಿಕೊಂಡು ಕೃಷ್ಣಗೌಡ್ರ ಅಮ್ಮವಾಗಿ ಮಾಡಿದ. ನಮ್ದು ಹೆಂಗೆ ಅಂತಂದರೆ ಪರಂ, ನಾವು ಆ ಆರ್ಟಿಸ್ಟ್ ಆದವರು ನಾನು ಪ್ರತಿಯೊಬ್ಬರಿಗೂ ಈಗಿನ ಜನ್ರೇಷನ್ಗೆ ಹೇಳ್ತೀನಿ, ನಾನು ಇದೇ ರೋಲ್ ಮಾಡ್ತೀನಿ, ನಾನು ಅದೇ ರೋಲ್ ಮಾಡ್ತೀನಿ ಅಂತಾರಲ್ಲ, ನಾನು ಈ ರೋಲ್ ಮಾಡಲ್ಲ, ನಾನು ಆ ರೋಲ್ ಮಾಡಲ್ಲ, ನಾನು 3 ಮಕ್ಕಳು ತಾಯಿ ರೋಲ್ ಮಾಡಲ್ಲ. ತಪ್ಪು. ಆ್ಯಕ್ಟರ್ ಆ್ಯಕ್ಟ್ರೆಸ್ ಆದವರು ಯಾವುದೇ ರೋಲ್ ಮಾಡಲಿ ಬರಲಿ ಅದನ್ನು ನಿಭಾಯಿಸೋದಿದೆಯಲ್ಲ ಅದು ಮುಖ್ಯ, ಅದು ಮುಖ್ಯ. ಬಟ್ ಈಗಿನ ಕಾಲದವ್ರು ಅದು ನೋಡಲ್ಲ. ಅಯ್ಯೋ ನನಗಿಷ್ಟು ಚಿಕ್ಕ ವಯಸ್ಸಾಗಿದೆ, ನಾನು ಅವ್ರ ಮಕ್ಳು ಇಷ್ಟು ದುಡ್ಡು ಬೆಳೆದಿರೋರ ಮಕ್ಕಳು ತಾಯಿ ಆಗಬೇಕಾ, ಈ ಥರ ಮಾತಾಡ್ತಾರೆ. ತಪ್ಪು. ಆ್ಯಕ್ಟಿಂಗಿಗೆ ಅಂತ ಬಂದ ಮೇಲೆ ಯಾವ ಪಾತ್ರ ಕೊಡ್ತಾರೋ ಅದನ್ನು ಚೆನ್ನಾಗಿ ನಿಭಾಯಿಸಬೇಕು. ಅದು ಒಬ್ಬ ನಟ ನಟಿಯರ ಕರ್ತವ್ಯ ಆಗುತ್ತೆ. ನಿಜವಾಗ್ಲೂ ನಿಜವಾಗ್ಲೂ ಅದೇ ಹೇಳ್ತಾರಲ್ಲ, ಸ್ಟಾರ್ಗೂ ಆರ್ಟಿಸ್ಟ್ಗೂ ವ್ಯತ್ಯಾಸ ಇದೆ, ಸ್ಟಾರ್ಗೂ ಆರ್ಟಿಸ್ಟ್ಗೂ ವ್ಯತ್ಯಾಸ ಇದೆ. ಅಂದರೆ ಸ್ಟಾರು ರಜನಿಕಾಂತ್, ಆರ್ಟಿಸ್ಟ್ ಆ್ಯಕ್ಟರು ಕಮಲ್ ಹಾಸನ್. ಎಕ್ಸಾಂಪಲ್ ಕೊಡ್ತೀನಿ ನಾನು. ಹಂಗನ್ಬಿಟ್ಟು ರಜನಿಕಾಂತ್ ಅವ್ರು ಕೆಟ್ಟದಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಈ ಆ್ಯಕ್ಟ್ಸ್ ಅವ್ರ ಹೀರೋ ಅಂದರೆ ಸ್ಟಾರ್ ಅವರು, ಇವರ ಅಭಿನಯಕ್ಕೂ ಅವ್ರ ಅಭಿನಯಕ್ಕೂ ತುಂಬ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಇದೆ. ಅದನ್ನೇ ಅಲ್ಲ, ಬಟ್ ರಜನಿಕಾಂತ್ ಹಂಗಿಲ್ಲ. ರಜನಿಕಾಂತ್ ರಿಯಲಿ ಗ್ರೇಟ್ ಪರ್ಸನ್, ಐ ಆಮ್ ಟೆಲಿಂಗ್, ಗ್ರೇಟ್ ಪರ್ಸನ್. ಈವನ್ ಕಮಲ್ ಹಾಸನ್ ಆಲ್ಸೋ, ನಾವು ಅವ್ರಗಳನ್ನೆಲ್ಲ ನೋಡಿ ಕಲಿಬೇಕು ನಾವು. ಅದೇ ಹೇಳೋದಲ್ಲ, ನಮಗೆ ಸಾಯೋವರೆಗೂ ನಾವು ಕಲಿತಾನೇ ಇರ್ತೀವಿ ಇನ್ನೊಬ್ರನ್ನ ನೋಡಿಕೊಂಡು. ಎಷ್ಟು ಅಂದರೆ ಅಭಿನಯ ಅಂದ್ಬಿಟ್ರೆ ಜೋರಾಗಿ ಮಾತಾಡೋದು, ದೊಡ್ಡ ದೊಡ್ಡ ಡೈಲಾಗ್ ಹೇಳ್ಬಿಟ್ರೆ ನಾನು ತುಂಬ ಒಳ್ಳೆ ನಟ ಒಳ್ಳೆ ನಟಿ ಇರ್ಕೊಂಡ್ಬಿಡ್ತಾರೆ. ಅನುಭವಿಸಿ ಮಾಡಬೇಕಲ್ಲ, ಅದು ಇರೋದು ಮುಖ್ಯ. ಯಾರು ಅನುಭವಿಸಿ ಡೈಲಾಗ್ನ ಅರ್ಥ ಮಾಡ್ಕೊಂಡು ಮಾತಾಡ್ತಾರಲ್ಲ ಅವರು ಒಳ್ಳೆ ನಟ ನಟಿಯರಾಗಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಮಾಡ್ತಾರೆ, ನಾನಿಲ್ಲ ಯಾರೂ, ಯಾಕೆಂದರೆ ನಿಜ ಜೀವನದಲ್ಲಿ ನಾವು ನಟರೇ. ನಾವು ನನಗೆ ಅತ್ತೆ ಜೊತೆ ಆ್ಯಕ್ಟ್ ಮಾಡ್ತೀವಿ, ನಮ್ಮ ಅಪ್ಪ ಅಮ್ಮಂದ್ರ ಜೊತೆ ಆ್ಯಕ್ಟ್ ಮಾಡ್ತೀವಿ, ನಮ್ಮ ತಮ್ಮಂದ್ರ ಜೊತೆ ಆ್ಯಕ್ಟ್ ಮಾಡ್ತೀವಿ, ಎಲ್ಲರ ಜೊತೆ, ನನ್ನ ಗಂಡನ ಜೊತೆ ಆ್ಯಕ್ಟ್ ಮಾಡ್ತೀನಿ ನಾನು. ಈ ಥರ ನಾವೊಬ್ಬರು ನಿಜ ಜೀವನದಲ್ಲೂ ನಟರೇ. ಆದರೆ ಸ್ಕ್ರೀನ್ ಮುಂದೆ ಸ್ಟೇಜ್ ಮೇಲೆ ಆ್ಯಕ್ಟರ್ ಅದು ಬೇರೆ. ಮತ್ತು ನಮ್ಗೆ ಇನ್ನೊಂದು ಹೇಳ್ಕೊಟ್ಟಿರೋದೇನು ಅಂತಂದರೆ, ಸ್ಟೇಜ್ನಲ್ಲಿ ಮತ್ತು ಬಣ್ಣ ಹಾಕ್ಕೊಂಡಾಗ ಏನು ಆ್ಯಕ್ಟ್ ಮಾಡಿ ಬರ್ತೀವಲ್ಲ ಅದನ್ನು ಹೊರಗೆ ತರಬಾರ್ದು. ಅದನ್ನು ಅಲ್ಲೇ ಬಿಟ್ಟು ಬಂದುಬಿಡ್ಬೇಕು. ಅಲ್ಲಿ ನಾನು ಸುಂದರಶ್ರೀ ಆಗ್ತೀನಿ, ಈ ಸ್ಟೇಜ್ ಮೇಲೆ ನಾನು ಪಾತ್ರ ಆಗಿರ್ತೀನಿ, ಇದು ತರಲೇಬೇಕು ನಾವು. ಇಲ್ಲಾಂದರೆ ನೆಕ್ಸ್ಟ್ ಈಗ ನೋಡಿ, ನಾನು 3 ಸೀರಿಯಲ್ ಮಾಡ್ತಾಯಿದ್ದೀನಿ. 3 ಸೀರಿಯಲ್ಲು ನಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು. ಒಂದರಲ್ಲಿ ಜೋಗ್ತವ, ಇನ್ನೊಂದರಲ್ಲಿ ಆಶ್ರಮದ ಒಂದು ರಿಸರ್ವ್ಡ್ ಅಮ್ಮ, ಇದರಲ್ಲಿ ಅಜ್ಜಿ ಮಾಡ್ತಾಯಿದ್ದೀನಿ ಹೇಳಿ ಉಕ್ಕರಣದಲ್ಲಿ. ಅದು ಇನ್ನೊಂದು ಡಿಫ್ರೆಂಟ್ ಥರ ಕ್ಯಾರೆಕ್ಟ್ರು. ಸೊ ಅದು ಒಬ್ಬ ಒಳ್ಳೆ ನಟರಿಗೆ ಸಿಗೋಂಥ ಚಾನ್ಸಸ್. ಅದು ಸಿಕ್ಕಿದಾಗ ಅದನ್ನು ನಾವು ಉಪಯೋಗಿಸ್ಕೋಬೇಕು, ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೋಬೇಕು. ಅದನ್ನು ಅದು ನಮ್ಮ ಜನಗಳಲ್ಲಿ ಅರ್ಥನೇ ಮಾಡ್ಕೊಳ್ಳಲ್ಲ. ಫಸ್ಟ್ ಆಫ್ ಆಲ್ ನಾವು ಪಾತ್ರನೇ ಅರ್ಥ ಮಾಡ್ಕೊಳ್ಳಲ್ಲ, ಕತೆಗಳ್ನ ಅರ್ಥ ಮಾಡ್ಕೊಳ್ಳಲ್ಲ, ಸೀನ್ಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಆ್ಯಕ್ಟ್ ಮಾಡ್ತಾಯಿರ್ತೀವಿ ಅಷ್ಟೇ, ನೋಡ್ಬಿಟ್ಟು ಓ ಓ ಓ ಓ ಅಂತೀವಿ. ಬಟ್ ನೋಡಿ, ನಾನು ಬೇಜಾರಾಗೋದಲ್ಲೇ, ಯಾರೂ ಈಗಿನ ಜನ್ರೇಷನ್ನು ಪಾತ್ರನ ಅರ್ಥ ಮಾಡ್ಕೊಳ್ಳಲ್ಲ, ಸೀನ್ಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಫಸ್ಟ್ ಕೇಳದೆ, ನಾನು ಇನ್ಚಾರ್ಜ್ ಆಗಿದ್ದಾಗ ಆರ್ಟಿಸ್ಟ್ಗಳ ಜೊತೆ ಮಾತಾಡ್ತಿದ್ನಲ್ಲ ಈಗಿನ ಜನ್ರೇಷನ್ನು, ಅಮ್ಮ ಈ ಥರ ಹಿಂಗೆ ಸೀರಿಯಲ್ ಮಾಡ್ತಾಯಿದ್ದೀವಿ, ಹೌದಾ ಪೇಮೆಂಟ್ ಎಷ್ಟು ಕೊಡ್ತೀರಾ? ಆ್ಯಕ್ಟಿಂಗ್ ಏನು, ನನ್ನ ಪಾತ್ರ ಏನೂ ಕೇಳಲ್ಲ ಯಾರು, ಪೇಮೆಂಟ್ ಎಷ್ಟು ಕೊಡ್ತೀರಾ? ಅಯ್ಯೋ ತಾಯಿ, ಫಸ್ಟ್ ಕ್ಯಾರೆಕ್ಟ್ರ್ ಕೇಳು, ನಿನ್ನ ಕ್ಯಾರೆಕ್ಟ್ರ್ ಕೇಳಾದ್ಮೇಲೆ ಪೇಮೆಂಟ್ ಕೊಡು, ಪೇಮೆಂಟ್ ಅಂತ ಕೊಟ್ಟೇ ಕೊಡ್ತೀವಿ ನಾವು. ಇಲ್ಲ, ಈ ಒಬ್ಬರು ಇಬ್ಬರು ಅಂತಲ್ಲ, ಈಗಿನ ಜನ್ರೇಷನ್ ಹಣೆ ಬರೋನೇ ಅಷ್ಟು, ನಾವೇನು ಮಾಡೋಕ್ಕಾಗಲ್ಲ. ಇದ್ದಾರೆ ಒಳ್ಳೆ ನಟ ನಟಿಯರು ಇದ್ದಾರೆ. ಈಗ ಸತ್ಯದಲ್ಲಿ ಆ ಹುಡುಗಿ ಮಾಡ್ತಾ ಇದ್ದಾಳೆ, ಎಷ್ಟು ಅದ್ಭುತವಾಗಿ ಮಾಡ್ತಾ ಇದ್ದಾಳೆ ಅವಳು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ನಂಗೆ ತುಂಬ ಖುಷಿಯಾಗುತ್ತೆ ಅವಳದು ನೋಡಿದ್ರೆ. ಎಷ್ಟು ಅಂದರೆ ಅವಳ ಹೆಸರು ಪವಿತ್ರ ಜಾಧವ ಏನೋ ಇದೆ, ಪಲ್ಲವಿ ಜಾಧವ ಏನೋ ಇದೆ ಅವಳ ಹೆಸರು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ, ಕೆಲವರು ಅರ್ಥ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು. ನನ್ನ ಕಾರ್ದು ಇಂಟರ್ವ್ಯೂ ಮಾಡಿದ್ರಲ್ಲ, ತುಂಬ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ವೆರಿ ಮಚ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamaadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.